ನಮಸ್ಕಾರ ಸ್ನೇಹಿತರೆ ಕನ್ನಡ ಟ್ರಾನಿಕ್ಸ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಮಾತಾಡುವಂಥ ಟಾಪಿಕ್ ಮಾಸ್ಫೆಟ್ ಅಂದರೆ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಈ ಮಾಸ್ಫೆಟ್ ಹೆಸರಲ್ಲೇ ತುಂಬ ಮಾಹಿತಿ ಸಿಗುತ್ತೆ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾವು ಈ ಮಾಸ್ಫೆಟ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಬರುವ ಮುಂಚೆ ಈ ಮಾಸ್ಫೆಟ್ಗಳಲ್ಲಿ ಹಲವು ಟೈಪ್ಗಳಿದೆ ಅದರ ಬಗ್ಗೆ ಒಂದು ಸಣ್ಣದಾಗಿ ಚರ್ಚೆ ಮಾಡಿಬಿಟ್ಟು ಆಮೇಲೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಮಾಸ್ಪೆಟ್ನ ತಗೊಂಡು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಇವತ್ತು ನೋಡೋಣ ಇನ್ನೊಂದು ಟೈಪ್ ಎಕ್ಸ್ಪ್ಲನೇಷನ್ ಅಕಸ್ಮಾತ್ ಬೇಕು ಅಂದರೆ ನಾನು ಇನ್ನೊಂದು ಸೆಷನ್ ಅಲ್ಲಿ ಅದನ್ನು ಕವರ್ ಮಾಡ್ತೀನಿ ಸೊ ಈ ಮಾಸ್ಪೆಟ್ ಅನ್ನೋದು ಬೇಸಿಕಲಿ ಎರಡು ಥರ ಬರುತ್ತೆ ಒಂದು ಎನ್ಹ್ಯಾನ್ಸ್ಮೆಂಟ್ ಟೈಪ್ ಇಂದು ಡಿಪ್ಲೀಷನ್ ಟೈಪ್ ಎನ್ಹ್ಯಾನ್ಸ್ಮೆಂಟ್ ಟೈಪಲ್ಲಿ ಏನಾಗುತ್ತೆ ಇಲ್ಲದೇ ಇರೋ ಪೈಪನ್ನು ಎರಡು ಚಾನಲ್ ಮಧ್ಯೆ ಅಟ್ಯಾಚ್ ಮಾಡಿ ಅದು ಕಂಡಕ್ಟ್ ಮಾಡೋ ಥರ ಮಾಡ್ತಾರೆ ಸೊ ಇವತ್ತು ನಾನು ಎನ್ಹಾನ್ಸ್ಮೆಂಟ್ ಟೈಪ್ ಮಾಸ್ಫೆಟ್ ಬಗ್ಗೆ ಮಾತಾಡ್ತೀನಿ ಮತ್ತು ಈ ಎನ್ಹಾನ್ಸ್ಮೆಂಟ್ ಡಿಪ್ಲೇಷನ್ ಎರಡರಲ್ಲೂ ಎನ್ ಚಾನಲ್ ಮತ್ತು ಪಿ ಚಾನಲ್ ಎರಡೂ ಇರುತ್ತೆ ಸೊ ಏನಪ್ಪ ಎನ್ ಚಾನಲ್ ಪಿ ಚಾನಲ್ ಅಂದರೆ ಯಾವ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಇಂದ ಕಂಡಕ್ಟ್ ಮಾಡ್ತೀವೋ ಅದನ್ನ ಟೈಪ್ ಅಂತ ಸೊ ಒಂದು ಎನ್ ಟೈಪ್ ಎನ್ಹಾನ್ಸ್ಮೆಂಟ್ ಮಾಸ್ಫೆಟ್ ನ ತೆಗೆದುಕೊಂಡ್ರೆ ಎರಡು ಎನ್ ಟೈಪ್ ಸೆಮಿ ಕಂಡಕ್ಟರ್ಗಳ ನಡುವೆ ಕಂಡಕ್ಷನ್ ನಡೆಯುತ್ತೆ ಸೊ ಇಂಥ ಮಾಸ್ಫೆಟ್ನ ಎನ್ ಚಾನಲ್ ಎನ್ಹ್ಯಾನ್ಸ್ಮೆಂಟ್ ಮೆಟಲ್ ಆಕ್ಸೈಡ್ ಸೆಮಿ ಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಕರೀತಾರೆ ಸೊ ಬರೀ ಇವತ್ತು ಈ ಒಂದು ಪರ್ಟಿಕ್ಯುಲರ್ ಸೆಷನಲ್ಲಿ ಎನ್ಹ್ಯಾನ್ಸ್ ಟೈಪ್ ಎನ್ ಚಾನಲ್ ಮಾಸ್ಫೆಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಸೊ ಫಸ್ಟ್ ಆಫ್ ಆಲ್ ಎನ್ ಚಾನಲ್ ಅಂದರೆ ಏನು ಈ ಮಾಸ್ಫೆಟ್ ಅನ್ನೋದರ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ ಅಂದರೆ ಒಂದು ಸಬ್ಸ್ಟ್ರೇಟ್ ಅಂತ ತಗೋತಾರೆ ಅಂದ್ರೆ ಒಂದು ದೊಡ್ಡ ಒಂದು ಕಂಟೈನರ್ ತರ ಅಂದ್ಕೊಳ್ಳಿ ಅದನ್ನ ಸಬ್ಸ್ಟ್ರೇಟ್ ಸೆಮಿ ಕಂಡಕ್ಟರ್ ಸೊ ಒಂದು ದೊಡ್ಡ ಸೆಮಿ ಕಂಡಕ್ಟರ್ನ ಸಬ್ಸ್ಟ್ರೇಟ್ ಅಂತ ಯೂಸ್ ಮಾಡಿ ಆ ಸಬ್ಸ್ಟ್ರೇಟ್ಗೆ ಒಂದು ಆಪೋಸಿಟ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ನ ಅದರೊಳಗೆ ಫೋರ್ಜ್ ಮಾಡ್ತಾರೆ ಅಂದರೆ ಒಂದು ದೊಡ್ಡ ಬ್ಲಾಕ್ ಆಫ್ ಸೆಮಿ ಕಂಡಕ್ಟರು ಎನ್ ಟೈಪ್ ಮಾಡ್ತಿರೋದ್ರಿಂದ ಪಿ ಟೈಪ್ ಸೆಮಿ ಕಂಡಕ್ಟರು ಸಬ್ಸ್ಟ್ರೇಟ್ ಆಗಿ ಕೆಲಸ ಮಾಡುತ್ತೆ ಸೊ ಒಂದು ಪಿ ಟೈಪ್ ಸಬ್ಸ್ಟ್ರೇಟ್ ಒಂದು ಬ್ಲಾಕ್ನ ತಗೊಂಡು ಅದರಲ್ಲಿ ಎರಡು ಎನ್ ಟೈಪ್ ಸೆಮಿ ಕಂಡಕ್ಟರ್ನ ಈ ಥರ ಫೋರ್ಜ್ ಮಾಡ್ತಾರೆ ಸೊ ಈ ಎನ್ ಟೈಪ್ ಸೆಮಿ ಕಂಡಕ್ಟರ್ನ ಈ ಥರ ಕೂಡಿಸಿದಾಗ ಏನಾಗುತ್ತೆ ನಾವು ಬೇಸಿಕ್ ಸೆಮಿ ಕಂಡಕ್ಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಕಡೆ ಹೋದಾಗ ನಮ್ಗೆ ಅರ್ಥ ಆಗುತ್ತೆ ಎನಿ ಎನಿ ಟೈಮ್ ನಾವು ಒಂದು ಪಿ ಚಾನಲ್ ಎನ್ ಚಾನಲ್ನ ಒಟ್ಟಿಗೆ ಬತ್ತಂದು ಕೂಡಿಸಿದಾಗ ಸೆಮಿ ಕಂಡಕ್ಟರ್ನ ಮಧ್ಯ ಒಂದು ಡಿಪ್ಲೀಷನ್ ಲೇಯರ್ ಫಾರ್ಮ್ ಆಗುತ್ತೆ ಯಾಕೆ ಅಲ್ಲಿ ಹೋಲ್ಸು ಎಲೆಕ್ಟ್ರಾನ್ಸು ಒಂದಕ್ಕೊಂದು ಎಕ್ಸ್ಚೇಂಜ್ ಆಗಿ ದೇ ವಿಲ್ ಕಂಬೈನ್ ರೀಕಂಬೈನ್ ವಿತ್ ಈಚ್ ಅದರ್ ರೀಕಂಬೈನ್ ಆದ ಕಾರಣ ಕಡೆ ಒಂದು ಪರ್ಟಿಕ್ಯುಲರ್ ಚಾರ್ಜ್ ಟೈಪ್ ಕಡಿಮೆ ಆಗೋದ್ರಿಂದ ಡಿಪ್ಲೀಷನ್ ಲೇಯರ್ ಫಾರ್ಮ್ ಆಗುತ್ತೆ ಸೊ ಈಗ ಈ ಡಯಾಗ್ರಾಮ್ ಅಲ್ಲಿ ನೀವು ಟೈಪ್ ಸ್ಟಪ್ ಸ್ಟ್ರೇಟ್ ಮೇಲೆ ಎನ್ ಟೈಪ್ ಚಾನಲ್ನ ಈ ತರ ಎನ್ ಟೈಪ್ ಸೆಮಿಕಂಡಕ್ಟರ್ನ ಈ ತರ ಕೂಡಿಸಿದಾಗ ಈ ಒಂದು ಸ್ಕ್ವೇರ್ ಶೇಪ್ ನಲ್ಲಿ ಡಿಪ್ಲೀಷನ್ ಲೇಯರ್ ಫಾರ್ಮ್ ಆಗುತ್ತೆ ಇದರಲ್ಲಿ ಇನ್ನೊಂದು ಅಂಶ ನಾನು ಬಿ ಜೆ ಟಿ ಮಾಡಬೇಕಾದ್ರೂ ಹೇಳಿದ್ದೆ ನೀವು ಡೋಪಿಂಗ್ ಯಾವ ತರ ಇರುತ್ತೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಡೋಪಿಂಗ್ ಹೆಂಗೆ ಮಾಡಿರ್ತಾರೆ ಅಂತ ಅರ್ಥ ಆಗದೆ ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಪೂರ್ತಿ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸೊ ಈ ಎರಡು ಎನ್ ಚಾನಲ್ ಏನಿದೆ ಇದು ಹೆವಿಲಿ ಡೋಪ್ಡ್ ಹೆವಿಲಿ ಡೋಪ್ಡ್ ಎನ್ ಚಾನಲ್ ಸೆಮಿ ಕಂಡಕ್ಟರ್ಗೆ ನೀವು ಯಾವುದೇ ರೀತಿ ನಾರ್ಮಲ್ ಪೊಟೆನ್ಷಿಯಲ್ ಕೊಟ್ಟರೆ ಅದು ಒಂದು ನಾರ್ಮಲ್ ಕಂಡಕ್ಟರ್ ರೀತಿಯೇ ಕೆಲಸ ಮಾಡುತ್ತೆ ಇವಾಗ ಅಕಸ್ಮಾತ್ ಮಧ್ಯ ಇ ಪಿ ಇಲ್ಲವೇ ಇಲ್ಲ ಅಂದರೆ ಒಂದು ದೊಡ್ಡ ಎನ್ ಚಾನಲ್ ಬಾರ್ ತೊಗೊಂಡು ಹೆವಿಲಿ ಡೋಪ್ಡ್ ಎನ್ ಚಾನಲ್ ಬಾರ್ ತೊಗೊಂಡು ಒಂದು ಕಡೆ ಪಾಸಿಟಿವ್ ಇನ್ನೊಂದು ಸೈಡ್ ನೆಗೆಟಿವ್ ಆಫ್ ಎ ಬ್ಯಾಟ್ರಿ ಕೊಟ್ಟರೆ ಇಟ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್ ಈ ಎನ್ ಚಾನಲ್ ಕಂಡಕ್ಟರ್ ಥರನೇ ಕೆಲಸ ಮಾಡುತ್ತೆ ಯಾಕಂದರೆ ಅದರಲ್ಲಿ ತುಂಬ ಫ್ರೀ ಎಲೆಕ್ಟ್ರಾನ್ಸ್ ಅವೈಲೇಬಲ್ ಇರುತ್ತೆ ಸೊ ಇವಾಗ ಈ ಎರಡು ಎನ್ ಚಾನಲ್ಲು ಕಂಡಕ್ಟ್ ಮಾಡೋದಕ್ಕೆ ರೆಡಿಯಾಗಿ ಕೂತಿರುವಂಥ ಎರಡು ಎನ್ ಚಾನಲ್ಲು ಅದು ಪೀಸ್ ಟೈಪ್ ಸಬ್ಸ್ಟ್ರೇಟ್ ಒಳಗಡೆ ಸಪ್ರೇಟ್ ಆಗಿ ಕೂತ್ಕೊಂಡಿದೆ ಸೊ ಇವಾಗ ನಾನು ಮುಂಚೆನೆ ಹೇಳ್ದಂಗೆ ಎನ್ಹ್ಯಾನ್ಸ್ಮೆಂಟ್ ಟೈಪ್ ಮಾಸ್ಪೆಟಲ್ ಕೆಲಸ ಏನು ಸಮ್ ಹೌ ಏನೋ ಮಾಡಿ ಈ ಎರಡು ಎನ್ ಚಾನಲ್ಗೆ ಒಂದು ಪೈಪ್ ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಇದೆರಡಕ್ಕೂ ಒಂದು ಕನೆಕ್ಷನ್ ಕೊಟ್ಟರೆ ಇದರ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ ಯಾಕೆ ಈ ಥರ ಮಾಡಬೇಕು ಅಂತ ಕೇಳಿದ್ರೆ ಕಂಟ್ರೋಲು ನಮ್ಮ ಹತ್ರ ಇರೋಕ್ಕೆ ಯಾವುದೇ ಟ್ರಾನ್ಸಿಸ್ಟರ್ ಬಳಕೆ ಯಾಕೆ ಮಾಡ್ತೀವಿ ಅದು ಒಂದು ಸ್ವಿಚ್ ರೀತಿ ಆನ್ ಮತ್ತು ಆಫ್ ಆಗಬೇಕು ಆನ್ ಆ್ಯಂಡ್ ಆಫ್ ಕಂಟ್ರೋಲ್ ನಮ್ಮ ಹತ್ರ ಇರಬೇಕು ನಾವು ಏನೋ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ನ ಯೂಸ್ ಮಾಡಿ ಇದನ್ನು ಆನ್ ಮತ್ತು ಆಫ್ ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂತಲೇ ನಾವು ಟ್ರಾನ್ಸಿಸ್ಟರ್ಗಳನ್ನು ಪ್ರೊಡಕ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಈ ಟ್ರಾನ್ಸಿಸ್ಟರ್ ಕಂಟ್ರೋಲ್ ಆಗೋದ್ರಿಂದಲೇ ನಾವು ಹೆಚ್ಚು ಹೆಚ್ಚು ಕಾಂಪ್ಲಿಕೇಟೆಡ್ ಡಿವೈಸ್ ಮಾಡೋದನ್ನು ಸಾಧ್ಯ ಆಗುತ್ತೆ ಸೊ ನಾನು ಬಿ ಜೆ ಟಿ ಮಾಡುವಾಗ ಹೇಳಿದ್ದೆ ಬಿ ಜೆ ಟಿ ಒಂದು ಕರೆಂಟ್ ಕಂಟ್ರೋಲ್ಡ್ ಟ್ರಾನ್ಸಿಸ್ಟರ್ ಅಂದರೆ ನೀವು ಬೇಸಲ್ಲಿ ಬೇಸ್ ಕರೆಂಟ್ ಕೊಟ್ಟಿದ ತಕ್ಷಣ ಕಲೆಕ್ಟರ್ ಟು ಎಮಿಟರ್ ಕಂಡಕ್ಷನ್ ಸ್ಟೋರು ಆಗುತ್ತೆ ಕಾಮನ್ ಎಮಿಟರ್ ಎಂಪ್ಲಿಫೈರ್ ತೊಗೊಂಡಾಗ ಅಥವಾ ಬರೀ ಬೇಸ್ನ ಮಧ್ಯ ತೊಗೊಂಡ್ರೆ ಬೇಸ್ ಸರ್ಕ್ಯೂಟ್ ಫಾರ್ವರ್ಡ್ ಮಾಡಿ ಬೇಸ್ ಕರೆಂಟ್ ಕೊಟ್ಟಾಗ ಕಲೆಕ್ಟರ್ ಟು ಬೇಸ್ ಸರ್ಕ್ಯೂಟಲ್ಲಿ ಹೆವಿ ಕರೆಂಟ್ ಫ್ಲೋ ಆಗುತ್ತೆ ಸೊ ಇದೆಲ್ಲರಿಗೂ ಇದೆ ಸೊ ಎಮಿಟರಿಂದ ಗಶ್ ಆಫ್ ಎಲೆಕ್ಟ್ರಾನ್ಸ್ ಬೇಸ್ಗೆ ಹೋಗಿ ಅಲ್ಲಿಂದ ಕಲೆಕ್ಟರ್ಗೆ ಹೋಗುತ್ತೆ ಸೊ ದಸ್ ಎ ಟ್ರಾನ್ಸ್ಫರ್ ಆಫ್ ರೆಸಿಸ್ಟೆನ್ಸ್ ಫ್ರಮ್ ಲೋ ರೆಸಿಸ್ಟೆನ್ಸ್ ಟು ಹೈ ರೆಸಿಸ್ಟೆನ್ಸ್ ಹ್ಯೂಜ್ ಕರೆಂಟ್ ಫ್ಲೋ ಆಗುತ್ತೆ ಸೊ ಪಿ ಜೆ ಟಿ ಹೇಗೆ ಕರೆಂಟ್ ಕಂಟ್ರೋಲ್ ಡಿವೈಸು ಅದೇ ರೀತಿ ಮಾಸ್ ಟು ವೋಲ್ಟೇಜ್ ಕಂಟ್ರೋಲ್ ಡಿವೈಸು ಸೊ ಈ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್ ಅಂದ ತಕ್ಷಣ ನಾನು ಆಗ್ಲೇ ಹೇಳಿದಂಗೆ ಈ ಮಾಸ್ ಎಫ್ ಇ ಟಿನಲ್ಲೇ ಒಂದು ಅರ್ಥ ಇದೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸೊ ಎಫ್ ಇ ಟಿ ಅಂತ ಏನಕ್ಕೆ ಕರೀತಾರೆ ಮತ್ತು ಈ ವೋಲ್ಟೇಜ್ ಕಂಟ್ರೋಲ್ ಹೆಂಗಾಗತ್ತೆ ಅಂದರೆ ನಾವು ಮಧ್ಯ ಇನ್ನೇನು ಗೇಟ್ ಅಂತ ಏನು ಕರಿತೀವಿ ಒಂದು ಗೇಟ್ ಟರ್ಮಿನಲ್ ನಿರ್ಮಾಣ ಮಾಡ್ತೀವಿ ಇವಾಗ ಎರಡು ಅಲ್ಲಿ ಒಂದು ಸೋರ್ಸು ಒಂದು ಡ್ರೈನು ಗೇಟ್ ಅಂತ ನಾವು ನಿರ್ಮಾಣ ಮಾಡ್ತೀವಿ ಈ ಗೇಟ್ ಟರ್ಮಿನಲ್ ವಿಶೇಷ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಪಿ ಟೈಪ್ ಸಬ್ಸ್ಟ್ರೇಟ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡೋದಿಲ್ಲ ಅದು ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿ ಯಾವುದೇ ಕರೆಂಟ್ ಫ್ಲೋಗೆ ಅವಕಾಶ ಮಾಡ್ಕೊಡೋದಿಲ್ಲ ಅದ್ರ ಬದಲು ನಾವೇನ್ ಮಾಡ್ತೀವಿ ಈ ಪಿ ಟೈಪ್ ಸಬ್ಸ್ಟ್ರೇಟ್ ಮೇಲೆ ಒಂದು ಡೈ ಎಲೆಕ್ಟ್ರಿಕ್ ಸಣ್ಣ ತಿನ್ನ ಡೈ ಎಲೆಕ್ಟ್ರಿಕ್ನ ಇಟ್ಬಿಟ್ಟು ಅದ್ರ ಮೇಲೆ ಮೆಟಲ್ನ ಕೂಡಿಸಿ ಅದ್ರ ಮೇಲೆ ಈ ಗೇಟ್ ಟರ್ಮಿನಲ್ನ ಇಟ್ ಇಟ್ಟು ಜೋಡಿಸಿರ್ತೀವಿ ಈ ಕನ್ಸ್ಟ್ರಕ್ಷನ್ ಎಲ್ಲಿ ಬರುತ್ತೆ ಅಂತ ನಾಪ್ಕಾಯಿದೆಯಾ ಕೆಪಾಸಿಟರ್ ಕೆಪಾಸಿಟರಲ್ಲಿ ಏನಾಗುತ್ತೆ ಒಂದು ಪ್ಲೇಟು ಡೈ ಇನ್ನೊಂದು ಪ್ಲೇಟು ಟರ್ಮಿನಲ್ಲು ಸೊ ಕೆಪಾಸಿಟರ್ ರೀತಿ ಒಂದು ಅರೇಂಜ್ಮೆಂಟನ್ನ ಕೊಟ್ಟು ನಾವು ಆ ಟರ್ಮಿನಲ್ನ ಗೇಟ್ ಅಂತ ಕರಿತೀವಿ ಯಾಕೆ ಗೇಟ್ ಅಂತ ಕರಿತೀವಿ ಅಂದರೆ ಈಗ ಈ ಚಾನಲ್ನ ಎನ್ಹ್ಯಾನ್ಸ್ ಎನ್ಹಾನ್ಸ್ ಮಾಡಿ ಕರೆಂಟ್ ಕಂಡಕ್ಷನ್ಗೆ ದಾರಿ ಮಾಡ್ಕೊಳ್ಳೋದೆ ಈ ಗೇಟ್ ವೋಲ್ಟೇಜ್ ಸೊ ಹೇಗೆ ಏನಕ್ಕೆ ಈ ಗೇಟ್ ವೋಲ್ಟೇಜ್ ಕರೆಂಟ್ ಕಂಡಕ್ಷನ್ ದಾರಿ ಮಾಡ್ಕೊಳುತ್ತೆ ನೋಡೋಣ ಈಗ ಡಿಪ್ಲೀಷನ್ ಲೇಯರ್ ಫಾರ್ಮ್ ಆಗಿದೆ ಸ್ಕ್ವೇರ್ ಶೇಪ್ ನಾನು ಆಗ್ಲೇ ಅಲ್ದಂಗೆ ದಿಸ್ ಇಸ್ ದ ನಾರ್ಮಲ್ ಸ್ಟೇಟ್ ಆಫ್ ನಮ್ಮ ಮಾಸ್ಪೆಟ್ ಈಗ ಈ ಮಾಸ್ಪೆಟ್ ಸೋರ್ಸ್ ಮತ್ತೆ ಡ್ರೈನ್ಗೆ ನಾವೊಂದು ವೋಲ್ಟೇಜ್ ನ ಅಪ್ಲೈ ಮಾಡಿ ಕೂಡಿದ್ರೆ ಸೊ ದೆನ್ ಏನು ಕಂಡಕ್ಟ್ ಆಗಲ್ಲ ಯಾಕಂದ್ರೆ ಮಧ್ಯ ಪಿ ಚಾನಲ್ ಅಡ್ಡಾಕುತ್ತಿದೆ ಅದು ಓಪನ್ ಸರ್ಕ್ಯೂಟ್ ತರ ಆಗತ್ತೆ ಸೊ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ ಈಗ ಇದ್ರ ಮೇಲೆ ನಾನು ಒಂದು ಗೇಟ್ ವೋಲ್ಟೇಜ್ನ ಅಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಪಾಸಿಟಿವ್ ವೋಲ್ಟೇಜ್ ಅಪ್ಲೈ ಮಾಡಿದೆ ಅಂತ ಇಟ್ಕೊಳ್ಳಿ ಗೇಟ್ ಟರ್ಮಿನಲ್ ಏನಾಗುತ್ತೆ ಈ ಕನ್ಸ್ಟ್ರಕ್ಷನ್ನು ಒಂದು ಪ್ರಾಪರ್ ಕೆಪಾಸಿಟರ್ ರೀತಿ ಕೆಲಸ ಮಾಡಲಿಕ್ಕೆ ಶುರು ಆಗುತ್ತೆ ಸೊ ಕೆಪಾಸಿಟರ್ ರೀತಿ ಕೆಲಸ ಮಾಡಿದಾಗ ಏನಾಗುತ್ತೆ ಗೇಟ್ ಕೆಳಗೇನು ಪ್ಲೇಟ್ ಇದೆ ಅಲ್ಲ ಮೆಟಲ್ ಪ್ಲೇಟು ಅದು ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ ಅದು ಪಾಸಿಟಿವ್ಲಿ ಚಾರ್ಜ್ ಆಯಿತು ಅಂದರೆ ಎಲೆಕ್ಟ್ರಾನ್ಸ್ ಹ್ಯಾಸ್ ಬಿನ್ ಪುಷ್ಟ್ ಇನ್ಸೈಡ್ ದ ಪಿ ಚಾನಲ್ ಸೊ ಇವಾಗ ಪಿ ಚಾನಲ್ಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿ ಕೆಲವು ಎಲೆಕ್ಟ್ರಾನ್ಸ್ ಇರುತ್ತೆ ಪ್ಲಸ್ ಇದು ಪುಷ್ ಮಾಡುವಂಥ ಎಲೆಕ್ಟ್ರಾನ್ಸು ಒಳಗಡೆ ಹೋಗಿ ಹೆಚ್ಚು ಹೆಚ್ಚು ಎಲೆಕ್ಟ್ರಾನ್ಸ್ ಸಿಗುತ್ತೆ ಸೊ ಈಗ ಮೇಲ್ಗಡೆ ಇರೋ ಪ್ಲೇಟು ಪಾಸಿಟಿವ್ ಆಗಿ ಚಾರ್ಜ್ ಆಯಿತು ಅಂದರೆ ನ್ಯಾಚುರಲಿ ದ ಅದರ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ನೆಗೆಟಿವ್ಲಿ ಚಾರ್ಜ್ ಆಗಬೇಕು ಸೊ ನೆಗೆಟಿವ್ಲಿ ಚಾರ್ಜ್ ಆಗೋದು ಅಂದ್ರೇನು ಇಟ್ ಅಟ್ರಾಕ್ಟ್ಸ್ ಲಾಟ್ ಆಫ್ ಎಲೆಕ್ಟ್ರಾನ್ಸ್ ತುಂಬಾ ಎಲೆಕ್ಟ್ರಾನ್ಸ್ ನ ಅದರ ಕಡೆ ಆಕರ್ಷಣೆ ಮಾಡ್ಕೊಳುತ್ತೆ ಸೊ ಈಗೇನಾಗತ್ತೆ ಈ ಪೀಚ್ ಟೈಪ್ ಸಬ್ಸ್ಟ್ರೇಟ್ ಒಳಗಡೆ ಈ ಎರಡು ಎನ್ ಬ್ಲಾಕ್ ಗಳ ಮಧ್ಯ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ಲಿಕ್ಕೆ ಶುರು ಆಗುತ್ತೆ ಎಲೆಕ್ಟ್ರಾನ್ಸ್ ಹೋಗಿ 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 ಕುತ್ಕೊಳುತ್ತೆ ಮೊದಲು ಏನು ಮಾಡುತ್ತೆ ಅಲ್ಲಿ ಸುತ್ತಲೂ ಇರೋ ಹೋಲ್ಸ್ ಜೊತೆ ರೀಕಂಬೈನ್ ಆಗಿಬಿಟ್ಟು ನಲ್ಲಿಫೈ ಮಾಡುತ್ತೆ ಅದ ನಂತರನೂ ಎಲೆಕ್ಟ್ರಾನ್ಸ್ ಅಲ್ಲಿ ಫ್ಲೋ ಆಗಕ್ ಹೋಗ್ತಾನೆ ಇರುತ್ತೆ ಯಾಕಂದ್ರೆ ಚಾರ್ಜ್ ನೆಗೆಟಿವ್ ಆಗೋವರೆಗೂ ಫ್ಲೋ ಆಗ್ತಾನೇ ಇರುತ್ತೆ ಎಲೆಕ್ಟ್ರಾನ್ಸು ಅಲ್ವಾ ಕೆಪಾಸಿಟರಲ್ಲಿ ಒಂದು ಸೈಡ್ ಪಾಸಿಟಿವ್ ಆದರೆ ಇನ್ನೊಂದು ಸೈಡ್ ನೆಗೆಟಿವ್ ಆಗಲೇಬೇಕು ಸೊ ರೀಕಂಬೈನ್ ಆದಮೇಲೂ ಕೂಡ ಇರೋ ಎಲೆಕ್ಟ್ರಾನ್ ಎಲ್ಲ ಹೋಗಿ ಆ ಪರ್ಟಿಕ್ಯುಲರ್ ಟಾಪ್ ರೀಜನ್ ಆಫ್ ದಿ ಸಬ್ಸ್ಟ್ರೇಟಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಆ ರೀತಿ ಆದಾಗ ಆ ರೀಜನ್ನು ನೆಗೆಟಿವ್ಲಿ ಚಾರ್ಜ್ ಆಗಕ್ಕೆ ಶುರು ಆಗುತ್ತೆ ನಾವು ಪಿ ಟೈಪ್ ಸಬ್ಸ್ಟ್ರೇಟಿಂದ ಶುರು ಮಾಡಿ ಈ ಕೆಪಾಸಿಟರ್ದು ಆಕ್ಷನ್ ಹಾಕಿದಾಗ ಆ ಪರ್ಟಿಕ್ಯುಲರ್ ರೀಜನ್ ಏ ಎರಡು ಎನ್ ಚಾನಲ್ ಮಧ್ಯ ಏನು ರೀಜನ್ ಇದೆ ಆ ರೀಜನ್ ಇವಾಗ ಪಿ ಟೈಪಿಂದ ಜಾಸ್ತಿ ಎಲೆಕ್ಟ್ರಾನ್ಸ್ ಇರೋ ರೀಜನ್ಗೆ ಕನ್ವರ್ಟ್ ಮಾಡಿದ್ವಿ ಯಾವ್ದರಿಂದ ಕನ್ವರ್ಟ್ ಮಾಡಿದ್ವಿ ಗೇಟ್ ವೋಲ್ಟೇಜ್ ಅಪ್ಲೈ ಮಾಡಿ ಕನ್ವರ್ಟ್ ಮಾಡಿದ್ವಿ ಸೊ ಈಗ ನೋಡಿ ಒಂದು ಎನ್ ಚಾನಲ್ ಇದೆ ಮಧ್ಯ ಅಷ್ಟೊಂದು ಎಲೆಕ್ಟ್ರಾನ್ಸ್ ಇದೆ ಇನ್ನೊಂದು ಎನ್ ಚಾನಲ್ ಇದೆ ಎನ್ ಚಾನಲ್ ಅಂದ್ರೆ ಏನು ಎಲೆಕ್ಟ್ರಾನ್ಸ್ ಇರೋದು ಈ ಕಡೆ ಎನ್ ಚಾನಲ್ ಎಲೆಕ್ಟ್ರಾನ್ಸ್ ಇರೋದು ಮಧ್ಯ ಏನ್ ಮಾಡಿದ್ವಿ ಎಲೆಕ್ಟ್ರಾನ್ಸ್ ತಗೊಂಡ್ ಬಂದ್ವಿ ಸೊ ಇದು ಮೂರು ಇವಾಗ ಅಟ್ಯಾಚ್ ಆಗೋ ತರ ಆಗೋಗುತ್ತೆ ಈ ಡಿಪ್ಲೀಷನ್ ಲೇಯರ್ ಎರಡು ಸ್ಕ್ವೇರ್ ಶೇಪ್ ಏನಿತ್ತು ಆ ಎರಡು ಸ್ಕ್ವೇರ್ ಶೇಪ್ ಇಂದ ಚೇಂಜ್ ಆಗಿ ಈ ಒಂದು ಶೇಪ್ ಅಲ್ಲಿ ಬರುತ್ತೆ ಆಲ್ಮೋಸ್ಟ್ ಒಂದು ಡಬ್ಲ್ಯೂ ಶೇಪ್ ಅಲ್ಲಿ ಡಿಪ್ಲೀಷನ್ ಲೇಯರ್ ಬರುತ್ತೆ ಯಾಕಂದ್ರೆ ಪಾಸಿಟಿವ್ ಚಾರ್ಜಸ್ ಎಲ್ಲ ಈ ಲೇಯರ್ ಇಂದ ಕೆಳಗಡೆ ಇದೆ ಎಲೆಕ್ಟ್ರಾನ್ಸ್ ಎಲ್ಲ ಈ ಲೇಯರ್ ಇಂದ ಮೇಲಿದೆ ಈ ರೀತಿ ಒಂದು ಅರೇಂಜ್ಮೆಂಟ್ ಬಂದಾಗ ಏನಾಗುತ್ತೆ ನಮ್ಮ ಎರಡು ಎನ್ ಟೈಪ್ ಇವಾಗ ಚಾನಲ್ಗಳು ಕನೆಕ್ಟ್ ಆಗಿದ ಥರ ಆಗುತ್ತೆ ನಾನು ಆಗಲೇ ಹೇಳ್ದಂಗೆ ಇದು ಹೆವಿಲಿ ಡೋಪ್ಡ್ ಅದಕ್ಕೆ ಅದಕ್ಕೊಂದು ಪಾಸಿಟಿವ್ ನೆಗೆಟಿವ್ ಪೊಟೆನ್ಷಿಯಲ್ ಕೊಟ್ಟಿರೋದ್ರಿಂದ ಕರೆಂಟು ಫಟ್ ಅಂತ ಫ್ಲೋ ಆಗುತ್ತೆ ಸೊ ನಾವು ಗೇಟ್ ವೋಲ್ಟೇಜ್ನ ಬಳಸಿ ಈ ಒಂದು ಎರಡು ಎನ್ ಚಾನಲ್ಗೆ ಕನೆಕ್ಷನ್ ಬರೋ ಥರ ಮಾಡಿ ಅಲ್ಲಿ ಕರೆಂಟ್ ಫ್ಲೋ ಎಸ್ಟಾಬ್ಲಿಷ್ ಮಾಡಿದ್ವಿ ಈಗ ನಾವು ಡ್ರೈನ್ ಟು ಸೋರ್ಸ್ ವೋಲ್ಟೇಜ್ ಇನ್ಕ್ರೀಸ್ ಮಾಡಿದ್ರೂ ಕರೆಂಟ್ ಇನ್ಕ್ರೀಸ್ ಆಗುತ್ತೆ ದಟ್ ಈಸ್ ಒನ್ ವೇ ಅದು ಒನ್ ಪಾಯಿಂಟಲ್ಲಿ ಸ್ಯಾಚುರೇಷನ್ಗೆ ಹೋಗುತ್ತೆ ಸ್ಯಾಚುರೇಷನ್ನಾಗಿ ಕೂತ್ಕೊಳ್ಳುತ್ತೆ ಮತ್ತು ಈ ಗೇಟ್ ವೋಲ್ಟೇಜ್ ಗೇಟ್ ಪೊಟೆನ್ಷಿಯಲ್ನ ಜಾಸ್ತಿ ಕಡಿಮೆ ಮಾಡ್ತಾ ಈ ಪರ್ಟಿಕ್ಯುಲರ್ ಎನ್ಹ್ಯಾನ್ಸ್ಮೆಂಟ್ ನ ಆ ನ ದೊಡ್ದು ಚಿಕ್ಕದು ಮಾಡಿ ಕಂಟ್ರೋಲ್ ಮಾಡ್ಕೊಳ್ಬೋದು ಈ ರೀತಿ ಕಂಟ್ರೋಲ್ ಮಾಡಿದ್ದ ಪ್ಯಾರಾಮೀಟರ್ಸ್ನ ತಗೊಂಡು ನಾವು ಗ್ರಾಫ್ ಡ್ರಾ ಮಾಡಿದಾಗ ಈ ರೀತಿ ಕಾಣುತ್ತೆ ಸೊ ನೀವು ಈ ಅಂಡರ್ಸ್ಟ್ಯಾಂಡಿಂಗ್ನ ಇಟ್ಕೊಂಡು ಈ ಗ್ರಾಫನ್ನು ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಈ ರೀತಿ ಪರ್ಟಿಕ್ಯುಲರ್ ಕರ್ವ್ಸು ಹೆಂಗೆ ಬರುತ್ತೆ ಯಾಕೆ ಬರುತ್ತೆ ಅಂತ ಸೊ ಎನ್ಹ್ಯಾನ್ಸ್ಮೆಂಟ್ ಟೈಪ್ ಎನ್ ಚಾನಲ್ ಮಾಸ್ಫೆಟ್ ವರ್ಕಿಂಗ್ ತುಂಬ ಈಸಿ ಪಿ ಟೈಪ್ ಸಬ್ಸ್ಟ್ರೇಟ್ ಎರಡು ಚಾನಲ್ ಬ್ಲಾಕ್ ಸ್ಕ್ವೇರ್ ಶೇಪಲ್ಲಿ ಡಿಪ್ಲೀಷನ್ ಫಾರ್ಮ್ ಆಗಿರುತ್ತೆ ಗೇಟ್ ಸರ್ಕ್ಯೂಟ್ನ ಒಂದು ಕೆಪಾಸಿಟರ್ ರೀತಿ ನಿರ್ಮಾಣ ಮಾಡಿರ್ತೀವಿ ಗೇಟ್ಗೆ ಪಾಸಿಟಿವ್ ಪೊಟೆನ್ಷಿಯಲ್ ಕೊಟ್ಟಿದ ತಕ್ಷಣ ಪ್ಲೇಟ್ ಮೇಲೆ ಪಾಸಿಟಿವ್ ಕೂತ್ಕೊಳ್ಳುತ್ತೆ ಅದರಿಂದ ಪಿ ಟೈಪ್ ಸಬ್ಸ್ಟ್ರೇಟಲ್ಲಿ ಎರಡು ಚಾನಲ್ ಮಧ್ಯ ತುಂಬ ಎಲೆಕ್ಟ್ರಾನ್ಸ್ ಬಂದು ಕೂತ್ಕೊಳ್ಳುತ್ತೆ ಸೊ ಎರಡು ಸ್ಕ್ವೇರ್ ಇದ್ದಿದ್ದ ಡಿಪ್ಲೀಷನ್ ಲೇಯರ್ ಈಗ ಒಂದು ಡಬ್ಲ್ಯೂ ಶೇಪ್ನಲ್ಲಿ ಥರ ಬಂದು ಎರಡು ಚಾನಲ್ ಕನೆಕ್ಟ್ ಆಗೋಗುತ್ತೆ ಆ ಕನೆಕ್ಟ್ ಆಗಿದ್ದ ಕಾರಣ ಮತ್ತು ಅದು ಹೆವಿಲಿ ಡೋಪ್ ಆಗಿದ್ದ ಕಾರಣ ಕರೆಂಟ್ ಫ್ಲೋ ಕಂಪ್ಲೀಟ್ ಆಗುತ್ತೆ ಡ್ರೈನ್ ಟು ಸೋರ್ಸ್ ಕರೆಂಟ್ ಹೋಗುತ್ತೆ ಸೊ ಈ ರೀತಿ ಆಫ್ ಆಗಿದ್ದ ಒಂದು ಟ್ರಾನ್ಸಿಸ್ಟರ್ನ ಗೇಟ್ ವೋಲ್ಟೇಜ್ ಯೂಸ್ ಮಾಡಿ ಆನ್ ಮಾಡಿದ್ವಿ ಗೇಟ್ ವೋಲ್ಟೇಜ್ ತೆಗೆದರೆ ಮತ್ತೆ ಆಫ್ ಆಗುತ್ತೆ ಸೊ ಗೇಟ್ ವೋಲ್ಟೇಜ್ನ ಯೂಸ್ ಮಾಡಿ ಈ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಿಸ್ಟರ್ನ ಆನ್ ಮತ್ತೆ ಆಫ್ ಮಾಡ್ಬೋದು ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ ಟು ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಮಾಸ್ಫೆಟ್ ಈ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೆ ಹೆಚ್ಚು ಹೆಚ್ಚು ಸರ್ಕ್ಯುಲೇಟ್ ಮಾಡಲಿಕ್ಕೆ ಹೇಳಿ ಲೈಕ್ ಕೊಡಿ ಕಾಮೆಂಟ್ಸ್ ಹಾಕಿ ಈ ರೀತಿ ಮಾಡಿದ್ರೆ ನಾನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಕೇಳ್ತಾ ಇವತ್ತಿನ ಈ ಪರ್ಟಿಕ್ಯುಲರ್ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ನೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು